ಅಲ್ಲಿ ಹುಟ್ಟಿನ ಕ್ರಮದಲ್ಲಿ ಮೊದಲು ಹುಟ್ಟಿದ್ದು ಅಣ್ಣ ಅಂತ ಲೆಕ್ಕ. ಆದರೆ ಹುಟ್ಟಿನ ಪೂರ್ವದ ಹಿನ್ನೆಲೆಯನ್ನು ಗಮನಿಸಿದರೆ ದೇಹದೊಳಗೆ ಪ್ರವೇಶ ಮೊದಲು ಮಾಡಿದ್ದು ನಂತರ ಹುಟ್ಟಿದ್ದು, ನಂತರ ಹುಟ್ಟುವಂಥದ್ದು ಆಮೇಲೆ ಪ್ರವೇಶ ಮಾಡಿದ್ದು. ಅಂದರೆ ಇದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುವುದಿಲ್ಲ, ಆದರೆ ಕ್ರಮದಲ್ಲಿ ಆಮೇಲೆ ಹುಟ್ಟಿದ್ದು ಅಣ್ಣ ಆಗಿರುತ್ತೆ, ಮೊದಲು ಹುಟ್ಟಿದ್ದು ತಮ್ಮ ಆಗಿರುತ್ತೆ. ಅಂದರೆ ಗರ್ಭಕ್ಕೆ ಪ್ರವೇಶ ಮಾಡಿದ ಲೆಕ್ಕಾಚಾರ ಇಟ್ಟುಕೊಂಡ್ರೆ. ಆದರೆ ಜಗತ್ತಿಗೆ ಕಣ್ಣು ಬಿಟ್ಟ, ಭೂಮಿಗೆ ಬಿದ್ದ ಫಸಲು ಅಂತ ತೆಗೆದುಕೊಂಡಾಗ ಮೊದಲು ಹುಟ್ಟಿದವ ಅಣ್ಣ ಆಗ್ತಾನೆ, ನಂತರ ಹುಟ್ಟಿದವನು ತಮ್ಮ ಆಗ್ತಾನೆ. ಅದರಿಂದ ಕೆಲವೊಮ್ಮೆ ಅಣ್ಣ ಅಂತ ಹೇಳ್ತಾರೆ, ಕೆಲವೊಮ್ಮೆ ತಮ್ಮ ಅಂತ ಹೇಳ್ತಾರೆ. ಅದರ ಉಲ್ಲೇಖದ ಉದ್ದೇಶ ನಾವು ಅರ್ಥ ಮಾಡಿಕೊಂಡ್ರೆ ಸರಿ.